ಫಾಜಿಲ್ ಹತ್ಯೆ ತನಿಖೆಗೆ ಹಿರಿಯ ಅಧಿಕಾರಿಗಳ ಎಂಟ್ರಿ ಆಗಿದೆ. ಸರಿಯಾದಂತಹ ತನಿಖೆಗೆ ಮೃತ ಫಾಜಿಲ್ ಪೋಷಕರು ಒತ್ತಾಯವನ್ನ ಮಾಡಿದ್ರು. ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ನೀವು ತನಿಖೆಯನ್ನ ಮಾಡಬೇಕು ಅನ್ನುವಂತಹ ಮನವಿಯನ್ನ ಮಾಡ್ಕೊಂಡಿದ್ರು. ಈ ಬಗ್ಗೆ ಆಗಲೇ ಎಸ್ಪಿ ಶಶಿಕುಮಾರ್ ಅವರು ಮಾತನಾಡುವಂತಹ ಸಂದರ್ಭದಲ್ಲೂ ಕೂಡ ನಗರ ಪೊಲೀಸ್ ಆಯುಕ್ತ ಶಶಿಕುಮಾರ್ ಮಾತನಾಡುವಂತಹ ಸಂದರ್ಭದಲ್ಲಿ ಉಲ್ಲೇಖ ಕೂಡ ಮಾಡಿದ್ರು. ಈಗ ತನಿಖಾಧಿಕಾರಿಯಾಗಿ ಎಸಿಪಿ ಮಹೇಶ್ ಕುಮಾರ್ ಅವರನ್ನ ನೇಮಕ ಮಾಡಲಾಗಿದೆ. ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದಂತಹ ಶಶಿಕುಮಾರ್ ಈಗ ಎಸಿಪಿ ಅನ್ನ ತನಿಖಾಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ. ರೈತರ ಏಳಿಗೆಗಾಗಿ 500 ಜನ ಸಾಧಕರ ರೈತರು ನಿಮಗೆ ಸಾಧನೆಯ ಪಾಠ ಮಾಡ್ತಾರೆ. ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಇದ್ದಾರೆ. ಸಂದೇಶ್, ಪೋಷಕರ ಫಾಜಿಲ್ ಪೋಷಕರ ಬೇಡಿಕೆಯ ಮೇರೆಗೆ ಒತ್ತಾಯದ ಮೇರೆಗೆ ಈಗ ತನಿಖಾಧಿಕಾರಿಯಾಗಿ ಮಹೇಶ್ ಕುಮಾರ್ ಅವರನ್ನು ನೇಮಕ ಮಾಡಲಾಗಿರುವುದು. ಹೀಗಾಗಿ ಈಗ ಇವರ ಎಂಟ್ರಿ ಆಗಿರೋದ್ರಿಂದ, ಎಸಿಪಿ ಎಂಟ್ರಿ ಆಗಿರೋದ್ರಿಂದ ತನಿಖೆಯ ವೇಗ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ. ವಿದ್ಯಶ್ರೀ, ಪ್ರಮುಖವಾಗಿ ಈ ರೀತಿಯ ಪ್ರಕರಣಗಳನ್ನು ಸ್ಥಳೀಯ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗಳು ಎನ್ಕ್ವೈರಿ ಮಾಡ್ತಾರೆ. ಅಂದರೆ ಯಾವುದೇ ಒಂದು ಸ್ಟೇಷನಲ್ಲಿ ಆಗಿರ್ಬೋದು ಅಥವಾ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಯಾವುದೇ ಕೊಲೆ ಆದರೂ ಕೂಡ ಆ ಠಾಣೆಯ ಇನ್ಸ್ಪೆಕ್ಟರ್, ಅಂದರೆ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಏನಿರ್ತಾರೆ, ಅವರು ಎನ್ಕ್ವೈರಿಯನ್ನು ಮಾಡ್ತಾರೆ. ಆದರೆ ಈ ಪ್ರಕರಣದಲ್ಲೂ ಕೂಡ ಅದೇ ರೀತಿಯಲ್ಲಿ ಇನ್ಸ್ಪೆಕ್ಟರ್ಗೆ ಕಂಪ್ಲೀಟ್ ಆಗಿ ಎಲ್ಲ ರೀತಿಯ ಜವಾಬ್ದಾರಿಯನ್ನು ಕೂಡ ವಹಿಸಲಾಗಿತ್ತು. ತನಿಖಾಧಿಕಾರಿ ಅವರೇ ಅಂತ ಈಗಾಗಲೇ ಎನ್ಕ್ವೈರಿಯನ್ನು ಮಾಡ್ತಾ ಇದ್ರು. ಆದರೆ ಇಲ್ಲಿ ಪ್ರಮುಖವಾಗಿರುವಂಥ ವಿಚಾರ, ನಗರ ಪೊಲೀಸ್ ಆಯುಕ್ತರು ನಿನ್ನೆ ರಾತ್ರಿ 8 ಗಂಟೆ ಸುಮಾರಿಗೆ ಫಾಜಿಲ್ ಅವರ ನಿವಾಸಕ್ಕೆ ತೆರಳಿರ್ತಾರೆ. ಅಂದರೆ ಅಲ್ಲಿ ನಿವಾಸಕ್ಕೆ ತೆರಳಿ ಪೋಷಕರ ಬಳಿ ಕೂಡ ಮಾತನಾಡ್ತಾರೆ. ಯಾಕಂದರೆ ಪೋಷಕರ ಮನವಿ ಕೂಡ ಸಾಕಷ್ಟು ಇರುತ್ತೆ. ಅಂದರೆ ಅವರ ಮಗ ಈಗಾಗಲೇ ತೀರಿ ಹೋಗಿರೋದ್ರಿಂದ ಅವರು ಕೂಡ ಎನ್ಕ್ವೈರಿಯನ್ನು ಯಾವ ದಿಕ್ಕಿನಲ್ಲಿ ಮಾಡಬೇಕು, ಅಂದರೆ ಅವ್ರಿಗೂ ಕೂಡ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಜೊತೆಗೆ ಅವರ ಬೇಡಿಕೆಗಳೇನು ಅನ್ನೋದನ್ನು ಕೂಡ ಕೇಳುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಯಾಕಂದರೆ ಈಗಾಗಲೇ ಶಾಂತಿ ಸಭೆಯಲ್ಲೂ ಕೂಡ ಮಾತನಾಡುವಂಥ ಸಂದರ್ಭದಲ್ಲಿ ಪ್ರವೀಣ್ ನೆಟ್ಟೂರು ಮನೆಗೆ ಹೋಗ್ತಾರೆ. ಅಲ್ಲೋಗ್ಬಿಟ್ಟು ಅಲ್ಲಿರುವಂಥ ಪೋಷಕರನ್ನು, ಅಂದರೆ ಪ್ರವೀಣ್ ಅವರ ಪೋಷಕರನ್ನು ಕೂಡ ಮಾತನಾಡಿಸ್ತಾರೆ. ಆದರೆ ಮಸೂದ್ ಹಾಗೆ ಫಾಜಿಲ್ ಅವರ ನಿವಾಸಕ್ಕೆ ಯಾರೊಬ್ಬರು ಕೂಡ ಭೇಟಿಯನ್ನು ನೀಡ್ತಾ ಇಲ್ಲ ಅಂತ ಯಾವಾಗ ಹೇಳಿದ್ರು, ಅದಾದ ನಂತರ ನಡೆದಿರುವಂತಹ ಬೆಳವಣಿಗೆಗಳಿವು. ನಿನ್ನೆ ರಾತ್ರಿ ಶಶಿಕುಮಾರ್ ಅವರು ನೇರವಾಗಿ ಫಾಜಿಲ್ ಪೋಷಕರನ್ನು ಭೇಟಿಯಾಗ್ತಾರೆ. ಭೇಟಿಯಾದಂಥ ಸಂದರ್ಭದಲ್ಲಿ ಅವರು ಕೂಡ ಒಂದು ಮನವಿ ಪತ್ರವನ್ನು ಕೊಡ್ತಾರೆ. ಅಂದರೆ ಹಿರಿಯ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಈ ಒಂದು ತನಿಖೆಯನ್ನು ನಡೆಸಬೇಕು, ನಿಜವಾದ ಆರೋಪಿಗಳೇನಿದ್ದಾರೆ ಆ ಆರೋಪಿಗಳಿಗೆ ಶಿಕ್ಷೆ ಕೂಡ ಆಗಬೇಕು, ಹಾಗಾಗಿ ನಮ್ಮ ಮಗನನ್ನು ಯಾರು ಹತ್ಯೆ ಮಾಡಿದ್ದಾರೆ, ಹತ್ಯೆ ಮಾಡಿರುವಂತಹ ಹಂತಕರಿಗೆ ಶಿಕ್ಷೆ ಆಗಬೇಕು, ಅಂದರೆ ಹಿರಿಯ ಅಧಿಕಾರಿಗಳ ಕೈಯಲ್ಲಿ ನೀವು ತನಿಖೆಯನ್ನು ಮಾಡಿಸ್ಬೇಕು ಅಂತ ಯಾವಾಗ ಹೇಳ್ತಾರೋ ಆ ಮಾಹಿತಿಯ ಆಧಾರದ ಮೇಲೆ, ಅಂದರೆ ಅವರು ಮಾಡಿದಂಥ ಮನವಿಯ ಆಧಾರದ ಮೇಲೆ ಈಗ ಸದ್ಯ ಶಶಿಕುಮಾರ್ ಅವರು ಕೂಡ, ಯಾಕಂದರೆ ಅಲ್ಲಿರುವಂಥ ಹತ್ಯೆಯಾಗಿರುವಂಥ ಪೋಷಕರ ಮನವಿಯನ್ನು ಕೂಡ ಸ್ವೀಕರಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಯಾಕಂದರೆ ಈಗಲೇ ಸಾಕಷ್ಟು ಕೋಮುಗಲಭೆಗಳು ಕೂಡ ಆಗ್ತಾ ಇದೆ. ಜೊತೆಗೆ ಕಾನೂನು ಸುವ್ಯವಸ್ಥೆಯನ್ನು ಕೂಡ ಕಾಪಾಡಬೇಕು, ಅಂದರೆ ಅವ್ರಿಗೂ ಕೂಡ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಅವರು ಮನವಿಯನ್ನು ಮಾಡಿಕೊಂಡಂಥ ಹಿನ್ನೆಲೆಯಲ್ಲಿ ಎಸಿಪಿ ಮಹೇಶ್ ಕುಮಾರ್, ಅಂದರೆ ಉತ್ತರ ವಿಭಾಗದ ಎಸಿಪಿ ಮಹೇಶ್ ಕುಮಾರ್ ಅವರನ್ನು ಈಗ ಈ ಒಂದು ಪ್ರಕರಣಕ್ಕೆ ತನಿಖಾಧಿಕಾರಿಯಾಗಿ ನೇಮಕವನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು, ಅಂದರೆ ತನಿಖೆಯ ದಿಕ್ಕು ಯಾವ ರೀತಿಯಲ್ಲಿರುತ್ತೆ ಅಂದರೆ, ಯೂಶ್ವಲಿ ಇನ್ಸ್ಪೆಕ್ಟರ್ ತನಿಖಾಧಿಕಾರಿ ಆಗಿದ್ರೂ ಕೂಡ ಅದೇ ರೀತಿಯಲ್ಲಿ ತನಿಖೆ ನಡೆಯುತ್ತೆ. ಎಸಿಪಿ ತನಿಖಾಧಿಕಾರಿ ಆದರೂ ಕೂಡ ಅದೇ ನಿಟ್ಟಿನಲ್ಲಿ ತನಿಖೆ ಕೂಡ ಸಾಗ್ತಾ ಹೋಗುತ್ತೆ. ಅಂದರೆ ಹಿರಿಯ ಅಧಿಕಾರಿಗಳ ಒಂದು ಇನ್ಸ್ಟ್ರಕ್ಷನ್ಸ್ ಇದ್ದರೆ ಈಸಿಯಾಗಿ ತನಿಖೆ ಆಗುತ್ತೆ ಅನ್ನೋದು ಒಂದು ವಿಚಾರ. ಮತ್ತೊಂದು ವಿಚಾರ, ಇಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಸಾಕಷ್ಟು ಹಾಳಾಗಿರೋದ್ರಿಂದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥ ಕೆಲಸವನ್ನು ಸರ್ಕಲ್ ಇನ್ಸ್ಪೆಕ್ಟರ್ಗೆ, ಅಂದರೆ ಆ ಒಂದು ಜವಾಬ್ದಾರಿಯನ್ನು ಸರ್ಕಲ್ ಇನ್ಸ್ಪೆಕ್ಟರ್ಗೆ ವಹಿಸಲಾಗಿದೆ. ಈ ಒಂದು ತನಿಖೆಯ ಜವಾಬ್ದಾರಿಯನ್ನು, ಅಂದರೆ ಆರೋಪಿಗಳನ್ನು ಪತ್ತೆ ಹಚ್ಚುವಂಥ ಜವಾಬ್ದಾರಿಯನ್ನು ಎಸಿಪಿ ಮಹೇಶ್ ಕುಮಾರ್ ಅವರಿಗೆ ವಹಿಸಲಾಗಿದೆ. ವಿದ್ಯಶ್ರೀ.